ಈ ಪ್ರಪಂಚದಲ್ಲಿ ಎಷ್ಟೋ ವಿಧದ ಎಷ್ಟೋ ತರಹದ ಆಹಾರಗಳಿವೆ. ಅದರಲ್ಲೂ ಕೆಲವೊಂದು ಆಹಾರಗಳಂತೂ ನಮ್ಮಿಂದ ಮುಟ್ಟಿ ನೋಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ, ಅಷ್ಟು ಕಾಸ್ಟ್ಲಿ ಆಗಿರುತ್ತೆ. ಅದನ್ನ ಬರೀ ಶ್ರೀಮಂತರು ಮಾತ್ರ ತೆಗೆದು ಯೂಸ್ ಮಾಡೋಕ್ಕೂ ತಿನ್ನಕ್ಕೂ ಆಗುತ್ತೆ. ಹಾಗೆ ಲಿಸ್ಟಲ್ಲಿರುವಂತಹ ಕೆಲವೊಂದು ತುಂಬ ಕಾಸ್ಟ್ಲಿ ಆದಂತಹ ಪ್ರಪಂಚದ ಅತಿ ದುಬಾರಿ ಆದಂತಹ ಆಹಾರಗಳನ್ನೇ ನೋಡ್ಲಿಕ್ಕಿದ್ದೇವೆ. ಲಿಸ್ಟಲ್ಲಿ ಫಸ್ಟ್ ಇರುವಂತಹದ್ದು ಅಯಾಮಿ ಸೆಮಿನಿ ಚಿಕನ್ ಅಂತ. ಈ ಕೋಳಿನ ಫಸ್ಟ್ ನೋಡ್ಬೇಕಾದ್ರೆ ಎಲ್ಲರೂ ಇದಕ್ಕೆ ಪೇಂಟ್ ಹೊಡೆದಿದ್ದಾರೆ ಅಂತ ಅನ್ಕೋಬಹುದು, ಬಟ್ ಇದರ ನಿಜ ಕಲರೇ ಹೀಗೆ ಫುಲ್ ಆಗಿ ಕಪ್ಪಾಗಿರತ್ತೆ. ವಿಚಿತ್ರ ಏನು ಅಂತ ಕೇಳಿದ್ರೆ ಇದರ ಮಾಂಸ ಕೂಡ ಬಂದ್ಬಿಟ್ಟು ಕಪ್ಪಾಗಿರತ್ತೆ. ನೋಡ್ಬೇಕಾದ್ರೆ ಎಲ್ರು ಅನ್ಕೊಬಹುದು ಇದನ್ನೆಲ್ಲಾದ್ರೂ ಬೆಂಕಿಗೆ ತುಂಬಾ ಹಾಗೆ ಕರೆಂಚ್ ಬಿಟ್ರು ಅಂತ ಹೇಳಿ, ಬಟ್ ರಿಯಲಿ ಅದರ ಮಾಂಸ ಆಗಿರ್ಲಿ, ಅದರ ಎಲುಬು ಆಗಿರ್ಲಿ, ಲಿವರ್ ಆಗಿರ್ಲಿ, ಎಲ್ಲವೂ ಕಪ್ಪಾಗಿನೇ ಇರತ್ತಂತೆ. ಅದರ ಬ್ಲಡ್ ಮಾತ್ರ ಕೆಂಪು ಕಲರಲ್ಲಿ ಇರುತ್ತೆ ಹೊರತು ಬಿಕ್ಕಿದ್ದೆಲ್ಲ ಕಪ್ಪು ಕಲರೇ ಅಂತೆ. ಆ್ಯಂಡ್ ಈ ರೀತಿಯ ಕೋಳಿ ಬಂದ್ಬಿಟ್ಟು ಬರೀ ಇಂಡೋನೇಷ್ಯಾದಲ್ಲಿ ಮಾತ್ರ ಬೆಳೆಸುವಂತಹ ಕೋಳಿ ಅಂತೆ. ಆ್ಯಂಡ್ ಇದಕ್ಕೆ ಒಂದು ಕೋಳಿಗೆ $2,500 ಆಗತ್ತೆ ಅಂತೆ. ಅಂದ್ರೆ ಇಂಡಿಯನ್ ಹಣದಲ್ಲಿ ಬಂದ್ಬಿಟ್ಟು 1,5 ಲಕ್ಷ ರೂಪಾಯಿ ಒಂದು ಕೋಳಿಗೆ. ಇಷ್ಟು ಕಾಸ್ಟ್ಲಿಯಲ್ಲಿ ಚಿಕನ್ ಮಾಡಿದ್ರೆ ಯಾರಿಗೆ ತಾನೇ ತೆಗೆದು ತಿನ್ನಕ್ಕಾಗತ್ತೆ, ಬರೀ ಅಂಬಾನಿಗೆ ಮಾತ್ರ ತಿನ್ನಕ್ಕಾಗತ್ತೋ ಏನೋ. ಎರಡನೇದು ಡೆನ್ಸುಕಿ ವಾಟರ್ ಮೆಲನ್, ಏನು ಕಲ್ಲಂಗಡಿನ. ಕಲ್ಲಂಗಡಿ ಎಲ್ಲಿಂದ ಕಾಸ್ಟ್ಲಿ, ಅದನ್ನ ಯಾರು ಬೇಕಾದ್ರೂ ತಿನ್ಬೋದಲ್ಲ, ಕೆಜಿ 10 ರೂಪಾಯಿಗೆ ಸಿಗತ್ತೆ. ಬಟ್ ಈ ರೀತಿಯ ಕಲ್ಲಂಗಡಿ ಬಂದ್ಬಿಟ್ಟು ತುಂಬಾನೇ ಕಾಸ್ಟ್ಲಿ. ಇದು ಬಂದ್ಬಿಟ್ಟು ಕೈಡು ಐಲ್ಯಾಂಡ್ ಅಂತ ಹೇಳುವಂತ ಒಂದು ಜಾಗದಲ್ಲಿ ಕಾಡಿನಲ್ಲಿ ಮಾತ್ರ ಸಿಗುವಂತಹ ಒಂದು ಹಣ್ಣಂತೆ. ಇದು ಅಲ್ಲಿ ಮಾತ್ರ ಬೆಳೆಯುವಂತಹದ್ದು. ಜಪಾನ್ನ ಮಾರ್ಕೆಟ್ನಲ್ಲಿ ಈ ಹಣ್ಣು ಬಂದ್ಬಿಟ್ಟು ಸಿಗತ್ತೆ. ಒಂದು ಚಿಕ್ಕ ಪೀಸಿಗೆ ಬಂದ್ಬಿಟ್ಟು $250 ಅಂತೆ. ಇದರ ಒಳ್ಳೆ ಹಣ್ಣು ತೆಗಿಬೇಕು ಅಂತ ಹೇಳಿದ್ರೆ, ಈ ಕ್ವಾಲಿಟಿಯ ಒಳ್ಳೆ ಹಣ್ಣು ತೆಗಿಬೇಕು ಅಂತ ಹೇಳಿದ್ರೆ ಒಂದು ಕೆಜಿಗೆ ಬಂದ್ಬಿಟ್ಟು $5,000 ಅಂದ್ರೆ ಇಂಡಿಯನ್ ಹಣದಲ್ಲಿ ಹತ್ರ 4 ಲಕ್ಷ ರೂಪಾಯಿ ಒಂದು ಕೆಜಿಗೆ. ಒಂದು ಹಣ್ಣು ಅದು ಕಲ್ಲಂಗಡಿ, ಅದಕ್ಕೆ 4 ಲಕ್ಷ ರೂಪಾಯಿ ಒಂದು ಕೆಜಿಗೆ. ಇಮ್ಯಾಜಿನ್ ಆದ್ರೂ ಮಾಡಿ ನೋಡ್ಲಿಕ್ಕೆ ಆಗತ್ತಾ, ಆ ಹಣ್ಣನ್ನೆಲ್ಲ ನಮ್ಮಿಂದ ನೋಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲವೋ. ಇದುವೇ ಪ್ರಪಂಚದ ಅತಿ ದುಬಾರಿ ಆದಂತಹ ಹಣ್ಣು ಅಂತ ಹೇಳಿ ಹೇಳ್ಬೋದು. ಮೂರನೇದಾಗಿ ಲಿಸ್ಟ್ ಅಲ್ಲಿ ಇರುವಂತಹದ್ದು ಮಟ್ಸುಟಾಕೆ ಮಶ್ರೂಮ್, ಅಂದ್ರೆ ಒಂದು ಅಣಬೆ. ಈ ಅಣಬೆ ಬಂದ್ಬಿಟ್ಟು ಅದಕ್ಕೆ ಅಂತ ಹೇಳಿ ವಿಚಿತ್ರವಾದಂತಹ ಒಂದು ಟೇಸ್ಟ್ ಇರತ್ತಂತೆ. ಆ ಟೇಸ್ಟ್ ಎಲ್ಲಾ ಜನರಿಗೂ ಇಷ್ಟ ಅಂತೆ. ಅದಕ್ಕಿಂತ ಮಾತ್ರ ಅಲ್ಲ ಇದು ಕಾಸ್ಟ್ಲಿ ಆಗಿರುವಂತಹದ್ದು, ಇದು ಸಿಗುವಂತಹದ್ದು ತುಂಬಾ ತುಂಬಾ ಅಪರೂಪ ಅಂತೆ. ಯಾಕಂತ ಹೇಳಿದ್ರೆ ಇದನ್ನ ಕುಕ್ ಮಾಡುವಂತಹದ್ದು ತುಂಬಾ ಈಸಿ, ತುಂಬಾ ಸುಲಭದಲ್ಲಿ ಇದನ್ನ ಕುಕ್ ಮಾಡ್ಬೋದು. ಬಟ್ ಇದು ಸಿಗುವಂತಹದ್ದು ಜಪಾನ್ನ ಕಾಡುಗಳಲ್ಲಿ ಮಾತ್ರ. ಆ ಕಾಡಿನಲ್ಲಿ ಹುಡುಕಿ ಸಿಕ್ಕಿದ್ರೆ ತಗೊಂಡ್ಬಂದು ಮಾಡ್ಬೇಕಷ್ಟೇ ಇದನ್ನ. ಇದು ಬಂದ್ಬಿಟ್ಟು ಕಾಡಲ್ಲಿ ಬೆಳೆಯುವ ಕಾರಣ ಆ ಕಾಡಿನಲ್ಲಿರುವಂತಹ ಪ್ರಾಣಿಗಳೇ ಇದನ್ನ ಜಾಸ್ತಿಯಾಗಿ ತಿಂತಾವಂತೆ, ಇಲ್ಲ ಪ್ರಾಣಿಗಳೇ ಜಾಸ್ತಿಯಾಗಿ ಡಿಸ್ಟ್ರಾಯ್ ಮಾಡಿ ಹಾಕ್ತಾವಂತೆ. ಸೊ ಇದು ಮನುಷ್ಯರ ಕೈಗೆ ಸಿಗುವಂತಹದ್ದು ತುಂಬಾ ಕಷ್ಟದಲ್ಲೇ. ಸೊ ಹಾಗೆ ಸಿಕ್ಕಿ ಇದನ್ನ ತುಂಬಾ ಕಷ್ಟಪಟ್ಟು ತೆಗೆಯುವ ಕಾರಣ ಇದಕ್ಕೆ ಬಂದ್ಬಿಟ್ಟು ತುಂಬಾ ಕಾಸ್ಟ್ಲಿ ಇದೆ. ಇದು ಬಂದ್ಬಿಟ್ಟು ಪ್ರಪಂಚದಲ್ಲಿ ಒಂದು ವರ್ಷಕ್ಕೆ ಬಂದ್ಬಿಟ್ಟು 1,000 ಕೆಜಿ ಅಷ್ಟೇ ಪ್ರೊಡ್ಯೂಸ್ ಆಗುವಂತಹದ್ದು. ಅದು ಜಪಾನ್ನ ಕಾಡಿನಲ್ಲಿ ಮಾತ್ರ ಇದು ಬೆಳೆಯುತ್ತಂತೆ. ಸೊ ಇಷ್ಟು ಕಷ್ಟವಾದ ಕಾರಣ ಇದಕ್ಕೆ ಬಂದ್ಬಿಟ್ಟು ಒಂದು ಕೆಜಿಗೆ $1,000 ಉಂಟಂತೆ. ಅಂದ್ರೆ ಇಂಡಿಯನ್ ಹಣದಲ್ಲಿ ಬಂದ್ಬಿಟ್ಟು 75,000 ರೂಪಾಯಿ ಒಂದು ಕೆಜಿಗೆ. ನಾಲ್ಕನೇದು ಕೋಪಿ ಲುವಾ ಕಾಫಿ. ನಿಮಗೆ ಬಂದ್ಬಿಟ್ಟು ಕಾಫಿ ಇಷ್ಟ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು ಖಂಡಿತವಾಗಿ, ಕಾಫಿ ಬಂದ್ಬಿಟ್ಟು ನಾವು ಅದನ್ನ ಹೇಗೆ ಮಾಡ್ತೇವೋ ಅದರ ಮೇಲೆ ಅದರ ಟೇಸ್ಟ್ ಇರುವಂತಹದ್ದು. ಬಟ್ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು, ಎಷ್ಟೇ ಅದನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರು, ಕೋಪಿ ಲುಕಾ ಕಾಫಿ ಆಗಿ ಅದು ಆಗೋದೇ ಇಲ್ಲ ಅಂತೆ. ಯಾಕಂದ್ರೆ ಈ ಕಾಫಿ ಭಯಂಕರ ಟೇಸ್ಟ್, ಆ ಕಾಫಿಯ ಟೇಸ್ಟ್ ಯಾವ ಕಾಫಿಗೂ ಬರೋದೇ ಇಲ್ಲ ಅಂತೆ. ವಾವ್, ಕೇಳ್ಬೇಕಾದ್ರೆ ಎಷ್ಟು ಚೆನ್ನಾಗಿದೆಯಲ್ವಾ, ಈ ಕಾಫಿನ ಒಮ್ಮೆನಾದ್ರೂ ಕುಡಿಬೇಕು ಅಂತ ಹೇಳಿ ಆಸೆ ಬರ್ತಿದೆಯಲ್ವಾ. ಬಟ್ ಇದನ್ನ ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ ನೋಡಿದಲ್ಲೇ ನೀವು ವಾಮಿಟ್ ಮಾಡ್ಬಿಡ್ತೀರಾ. ಈ ಕಾಫಿಯ ಬ್ರೀಡ್ ಉಂಟಲ್ಲ, ಆ ಕಾಫಿ ಬ್ರೀಡ್ನಲ್ಲಿ ಆ ಹಣ್ಣುಗಳನ್ನೆಲ್ಲ ತೆಗೆದು ಬಂದ್ಬಿಟ್ಟು ಏಷ್ಯನ್ ಪಾಮ್ ಕ್ಯಾವೆಟ್ ಅಂತ ಹೇಳುವಂತ ಒಂದು ಪ್ರಾಣಿ ಇದೆ. ಸೊ ಆ ಪ್ರಾಣಿ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ಬೋದು. ಈ ಪ್ರಾಣಿ ಬಂದ್ಬಿಟ್ಟು ಆ ಕಾಫಿ ಬೀಜವನ್ನ, ಆ ಕಾಫಿ ಹಣ್ಣನ್ನು ಬಂದ್ಬಿಟ್ಟು ತಿನ್ಲಿಕ್ಕೆ ಬಿಡ್ತಾರಂತೆ. ಸೊ ತಿನ್ಲಿಕ್ಕೆ ಬಿಟ್ಟು ಅದು ತಿಂದು ಅದು ಕಕ್ಕ ಮಾಡುತ್ತಲ್ವಾ, ಸೊ ಅದರ ಕಕ್ಕದಿಂದ ಆ ಬೀಜ ಎಲ್ಲ ಹಾಗಾಗಿ ಫುಲ್ ಆಗಿರತ್ತಲ್ಲ, ಅದನ್ನ ತೆಗಿತಾರಂತೆ. ಸೊ ಅದನ್ನ ತೆಗೆದು ಆ ಕಕ್ಕನ ತೆಗೆದು ತೊಳೆದು ಆ ಬೀಜನೆಲ್ಲ ಸಪ್ರೇಟ್ ಮಾಡಿ ಅದಕ್ಕೆ ಮತ್ತೆ ಅದನ್ನ ಬಿಸಿಲಲ್ಲಿ ಹಾಕಿ ಒಣಗಿಸಿ ಅದಕ್ಕೆ ಮತ್ತೆ ಅದನ್ನ ತೆಗೆದು ಪೌಡರ್ ಮಾಡಿ ಮಾಡುವಂತಹದಂತೆ. ಸೊ ಈ ಎಲ್ಲಾ ಪ್ರೊಸೀಜರ್ಗೂ ಬಂದ್ಬಿಟ್ಟು ಒಂದು ಅಟ್ಲೀಸ್ಟ್ ಅಂದ್ರೆ 2 ವಾರ ಆಗತ್ತಂತೆ. ಬಟ್ ಇದು ಆ ಒಂದು ಪ್ರಾಣಿ ತಿನ್ನಂತಹ ಕಕ್ಕದಿಂದ ಮಾಡುವಂತಹ ಒಂದು ಕಾಫಿ ಅಂತೆ. ಯಾಕೆ ಆ ಪ್ರಾಣಿಯನ್ನ ತಿನ್ಸಿ ಅದರ ಕಕ್ಕದಿಂದ ಮಾಡ್ತಾರೆ ಅಂತ ಕೇಳಿದ್ರೆ, ಈ ಕಾಫಿಗೆ ಬಂದ್ಬಿಟ್ಟು ಒಂದು ಕಹಿ ಟೇಸ್ಟ್ ಹಿಂದೆಯಿಂದ ಇರುತ್ತೆ. ಅದ್ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಕಾಂಪ್ಲೆಕ್ಸ್ ಪ್ರೋಟೀನ್ ನಿಂದಾಗಿ. ಬಟ್ ಈ ಒಂದು ಪ್ರಾಣಿ ಬಂದ್ಬಿಟ್ಟು ಆ ಕಾಫಿನ ತಿಂದಾಗ ಆ ಕಾಂಪ್ಲೆಕ್ಸ್ ಪ್ರೋಟೀನ್ ಉಂಟಲ್ಲ ಅದು ಫುಲ್ ಆಗಿ ಬ್ರೇಕ್ ಆಗತ್ತೆ ಅಂತೆ. ಸೊ ಬ್ರೇಕ್ ಆದ ಕಾರಣ ಆ ಕಹಿ ಉಂಟಲ್ಲ ಕಾಫಿಗೆ, ಸೊ ಆ ಕಹಿ ಬಂದ್ಬಿಟ್ಟು ಅದರಲ್ಲಿ ಇರಲ್ಲ ಅಂತೆ. ಆ ಕಾಫಿಯ ನಿಜವಾದಂತಹ ಟೇಸ್ಟ್ ಮಾತ್ರ ಇರುತ್ತೆ. ಸೊ ಅದಕ್ಕೋಸ್ಕರ ಮಾತ್ರ ಬಂದ್ಬಿಟ್ಟು ಈ ಕಾಫಿ ಚೆನ್ನಾಗಿರತ್ತಂತೆ. ಸೊ ಈ ಕಾಫಿನ ಇಷ್ಟೆಲ್ಲ ಪ್ರೊಸೀಜರ್ ತೆಗೆದು ಮಾಡುವ ಕಾರಣನೇ ಈ ಕಾಫಿ ಬಂದ್ಬಿಟ್ಟು ತುಂಬಾ ಕಾಸ್ಟ್ಲಿ ಆದಂತಹ ಕಾಫಿ ಅಂತೆ. ಸೊ ಇದಕ್ಕೆ ಬಂದ್ಬಿಟ್ಟು 1 ಕೆಜಿ ಕಾಫಿ ಪೌಡರ್ಗೆ $700 ಇದೆ. ಅಂದ್ರೆ ಇಂಡಿಯನ್ ಹಣದಲ್ಲಿ ಹತ್ರ 50,000 ರೂಪಾಯಿ ಒಂದು ಕೆಜಿಗೆ. ಬಟ್ ಇದು ಎಷ್ಟೇ ಟೇಸ್ಟ್ ಆಗಿದ್ರು ನನಗೆ ಮಾತ್ರ ಇದನ್ನು ಕುಡಿಯುವಂತಹ ಆಸೆ ಯಾವತ್ತೂ ಬರ್ಲಿಕ್ಕಿಲ್ಲಪ್ಪ. ನೆಕ್ಸ್ಟ್ ಲಾಸ್ಟ್ ಒನ್, ಡಾಂಕಿ ಚೀಸ್. ನೀವು ಬಂದ್ಬಿಟ್ಟು ದನದ ಹಾಲು, ದನದ ಹಾಲಿನ ಉತ್ಪನ್ನಗಳನ್ನ ತಿಂದಿರ್ಬೋದು, ಇಲ್ಲ ಆಡಿನ ಹಾಲನ್ನ ಕುಡಿದಿರ್ಬೋದು, ಇಲ್ಲ ಆಡಿನ ಹಾಲಿನ ಉತ್ಪನ್ನಗಳನ್ನ ಕುಡಿದಿರ್ಬೋದು, ಯಾವತ್ತಾದ್ರೂ ಕತ್ತೆ ಹಾಲನ್ನ ಕುಡಿದಿದ್ದೀರಾ,
ಸೊ ಅದುವೇ ಇದು. ಇದಕ್ಕೆ ಬಂದ್ಬಿಟ್ಟು ಬಾಲ್ಕನ್ ಡಾಂಕಿ ಚೀಸ್ ಅಂತ ಕರೀತಾರೆ. ಇದನ್ನ ಬಂದ್ಬಿಟ್ಟು ಇಡೀ ಭೂಮಿಯಲ್ಲಿ ಸ್ಲೋಡನ್ ಅನ್ನುವಂಥ ಊರಲ್ಲಿ ಮಾತ್ರ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ತುಂಬಾ ಕಾಸ್ಟ್ಲಿ ಯಾಕೆ ಅಂತ ಹೇಳಿದ್ರೆ, ಇದಕ್ಕೆ ಬಂದ್ಬಿಟ್ಟು ತುಂಬಾ ಆರೋಗ್ಯದಲ್ಲಿ ಒಳ್ಳೇದು ಕೊಡುವಂತಹ ಅಂಶಗಳೆಲ್ಲ ಈ ಚೀಸ್ನಲ್ಲಿ ಇದೆ. ಇದು ಬಂದ್ಬಿಟ್ಟು ಶುಗರ್ನವರಿಗೆ ಹೇಳಿ ಮಾಡಿದಂತಹ ಮದ್ದಂತೆ. ಸೊ ಅದಕ್ಕೋಸ್ಕರ ಎಲ್ಲ ಬಂದ್ಬಿಟ್ಟು ಇದಕ್ಕೆ ತುಂಬಾ ಕಾಸ್ಟ್ಲಿ ಇದೆ. ಇದು 1 ಕೆಜಿ ತೆಗಿಬೇಕು ಅಂತ ಹೇಳಿದ್ರೆ $1,000 ಅಂದ್ರೆ ಇಂಡಿಯನ್ ಹಣದಲ್ಲಿ ₹75,000 1 ಕೆಜಿಗೆ. ಸೊ ಇದುವೇ ಪ್ರಪಂಚದ ಕೆಲವೊಂದು ಅತಿ ದುಬಾರಿಯಾದಂತಹ ಆಹಾರಗಳು. ಇದರಲ್ಲಿ ಯಾವುದು ನಿಮಗೆ ಇಷ್ಟ ಆಯಿತು, ಯಾವುದನ್ನು ನಿಮಗೆ ತಿನ್ನಬೇಕು ಅಂತ ಹೇಳೋ ಆಸೆ ಇದೆ ಅಂತ ಹೇಳುವಂಥದ್ದನ್ನು ಖಂಡಿತವಾಗಿ ಕಾಮೆಂಟ್ ಬುಕ್ಸಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ಇಂಟ್ರೆಸ್ಟಿಂಗ್ ಆದಂತಹ ತುಂಬ ಟಾಪಿಕ್ಸ್ನಲ್ಲಿ ವೀಡಿಯೋಸ್ ಮಾಡಿದ್ದೀನಿ. ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಿದ್ದೀರಾ, ಖಂಡಿತವಾಗಿ ಕ್ಲಿಕ್ ಮಾಡಿ ನೋಡಿ.